ಪಶು ಇಲಾಖೆ ವತಿಯಿಂದ ಉಚಿತ ಮೇವಿನ ಬೀಜದ ವಿತರಣೆ. ರಾಜ್ಯದಾದ್ಯಂತ ಕಳೆದ ವರ್ಷ ಸರಿಯಾಗಿ ಮಳೆ ಬಾರದೆ ಭೀಕರ ಬರಗಾಲದ ಪರಿಸ್ಥಿತಿಯಿಂದಾಗಿ ಮೇವಿನ ಬೆಳೆಗಳ ಕೊರತೆಯಿಂದ ಸಾಕು ಪ್ರಾಣಿಗಳಿಗೆ ಮೇವು ಮತ್ತು ನೀರಿನ ತೊಂದರೆಯಾದ್ದರಿಂದ ಅನೇಕ ಸಾಕು ಪ್ರಾಣಿಗಳು ನಿತ್ರಾಣಗೊಂಡಿದ್ದು ಸದ್ಯ ವಿವಿಧ ಕಡೆಗಳಲ್ಲಿ ಸಾಧಾರಣ ಮಳೆಯಾಗುತ್ತಿರುವ ಕಾರಣ ರಾಜ್ಯ ಸರ್ಕಾರ ಪಶು ಇಲಾಖಾ ವತಿಯಿಂದ ವಿವಿಧ ಮೇವಿನ ಬೀಜಗಳನ್ನು ಅರ್ಹ ಫಲಾನುಭವಿಗಳಿಗೆ 5 ಕೆಜಿ ಮೇವಿನ ಜೋಳದ ಕಿಟ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಲಿಂಗದಹಳ್ಳಿ ಪಶು ಚಿಕಿತ್ಸಾಲಯದ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿಪಿ ಬಸವರಾಜ್ ತಿಳಿಸಿದರು. ಅರ್ಹ ರೈತರು ತಮ್ಮಲ್ಲಿರುವ ರೈತರ ನೋಂದಣಿ ಸಂಖ್ಯೆ ಆಧಾರ್ ಪ್ರತಿಗಳನ್ನು ಪಶು ಚಿಕಿತ್ಸಾಲಯಕ್ಕೆ ನೀಡಿ ಉಚಿತ ಮೇವಿನ ಜೋಳದ ಕಿಟ್ಗಳನ್ನು ಪಡೆಯಬಹುದಾಗಿದ್ದು ಅಗತ್ಯವುಳ್ಳವರು ಲಿಂಗದಹಳ್ಳಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಬೇಕು ಎಂದು ಹೇಳಿದರು. ಪಶು ಇಲಾಖೆ ವತಿಯಿಂದ ಉಚಿತ ಗೋವಿನ ಜೋಳದ ಕಿಟ್ಗಳಿಂದ ರೈತರುಗಳಿಗೆ ನೀಡಲಾಗುತ್ತಿದ್ದು ಈ ಜೋಳಕ್ಕೆ ವಿವಿಧ ಬೀಜಾಣು ಲೇಪನ ಮಾಡಲಾಗಿದ್ದು ಜೋಳದ ಕಿಟ್ಗಳನ್ನು ಪಡೆದುಕೊಳ್ಳುವವರು ತಾವು ಸಾಕಿರುವ ಜಾನುವಾರುಗಳಾಗಲಿ ಕೋಳಿಗಳಾಗಲಿ ಇನ್ನಿತರ ಪ್ರಾಣಿಗಳಾಗಲಿ ಅಥವಾ ತಾವಾಗಲಿ ನೇರವಾಗಿ ಉಪಯೋಗಿಸದೆ ಕೇವಲ ಬಿತ್ತನೆಗಾಗಿ ಮಾತ್ರ ಉಪಯೋಗಿಸಬೇಕು ಎಂದು ಡಾಕ್ಟರ್ ಡಿ ದೇವೇಂದ್ರಪ್ಪ ಸಹಾಯಕ ನಿರ್ದೇಶಕರು ಪಶು ಇಲಾಖೆ ತರೀಕೆರೆ ಇವರು ತಿಳಿಸಿದರು. ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಹುಲಿತಿಮ್ಮಾಪುರ ಉಡೇವ ಮಲ್ಲೇನಹಳ್ಳಿ ಯರಂದಕಲು ಗ್ರಾಮಗಳು ಸೇರಿದಂತೆ ವಿವಿಧ ಗ್ರಾಮಗಳ ರೈತರು ಅಗತ್ಯ ದಾಖಲೆಗಳನ್ನು ನೀಡಿ ಉಚಿತ ಮೇವಿನ ಜೋಳದ ಕಿಟ್ಗಳನ್ನು ಪಡೆದುಕೊಂಡರು. ಪ್ರದೀಪ ಎಚ್ಇಎನ್ಕೆಎಸ್ ಟಿವಿ 4 ನ್ಯೂಸ್ ತರೀಕೆರೆ.